ನಮಸ್ತೆ, ನನ್ನ ಹೆಸರು ಧಾರಿಣಿ ಎಸ್ ಕುಲಕರ್. ಕುಲ ಕುಲ ಕುಲವೆಂದೋ ಪಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಬಲ್ಲಿರಾ. ನೀವೆಲ್ಲರೂ ಈ ಪದ್ಯವನ್ನು ಕೇಳಿದಿರಲ್ವಾ? ಈ ಪದ್ಯವನ್ನು ರಚಿಸಿದವರು ಕನಕದಾಸರು. ನಾನು ಇವತ್ತು ಅವರ ಪದ್ಯ ಯಾಕೆ ಹಾಡ್ತಿದ್ದೇನೆಂದರೆ, ಇವತ್ತು ಕನಕದಾಸ ಜಯಂತಿ. ಹಾಗಾದರೆ ಬನ್ನಿ ಅವರ ಬಗ್ಗೆ ತಿಳಿಯೋಣ. ಕನಕದಾಸರ ಮೂಲ ಹೆಸರಿತ್ತು ತಿಮ್ಮಪ್ಪ ನಾಯಕ. ಅವ್ರ ಹೆಸರು ತಿಮ್ಮಪ್ಪ ನಾಯಕ ಯಾಕಿತ್ತಂದರೆ, ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬುವರು ವಾಸಿಸುತ್ತಿದ್ದರು. ಅವರಿಗೆ ತುಂಬ ಸಮಯಗಳಿಂದ ಮಕ್ಕಳಾಗ್ತಿರಲಿಲ್ಲ. ಹಾಗೆ ಅವರು ತಿರುಪತಿ ತಿಮ್ಮಪ್ಪನ ಹತ್ರ ಬೇಡ್ಕೊಂಡ್ರು, ನೀವು ನನಗೆ ಮಗುವನ್ನು ಕೊಟ್ಟರೆ, ಅದರಲ್ಲಿ ಮಗನನ್ನು ಕೊಟ್ಟರೆ ನಿನ್ನ ಹೆಸರಿನಲ್ಲೇ ನಾನು ಆ ಮಗುವಿನ ಹೆಸರಿಡ್ತೇನೆ. ಹಾಗೆ ಕನಕದಾಸರು ಆ ಮನೆಯಲ್ಲಿ ಜನ್ಮಿಸಿದರು. ಹಾಗೆ ಅವರು ಬೇಡ್ಕೊಂಡಂಗೆ ಕನಕದಾಸರ ಹೆಸರು ತಿಮ್ಮಪ್ಪ ನಾಯಕ ಅಂತ ಇಟ್ಟರು. ಹಾಗೆ ತಿಮ್ಮಪ್ಪ ನಾಯಕ ದೊಡ್ಡದಾದಂಗೆ ಅವರು ಯುದ್ಧ ಕಲೆಯನ್ನು ಕಲಿತರು. ವಿಜಯನಗರ ಕೃಷ್ಣದೇವರಾಯರ ಸಾಮ್ರಾಜ್ಯದಲ್ಲಿ ಅವರು ಯೋಧರಾಗಿದ್ದರು. ಹಾಗೆ ಒಂದು ದಿವಸ ಅವರು ಯುದ್ಧ ಮಾಡಲು ಹೋದರು. ಅವರು ಆ ಯುದ್ಧವನ್ನು ಸೋಲಬೇಕಾಯಿತು. ಆ ಯುದ್ಧ ಕನಕದಾಸರ ಮೇಲೆ ತುಂಬ ಪರಿಣಾಮ ಬೀರಿತು. ಅವರಿಗನಿಸಿತು, ನಾನು ಈ ಯುದ್ಧ ಯಾಕೆ ಮಾಡಬೇಕು, ನಾನು ಕಾವ್ಯಕೃತಿಗಳನ್ನು ಬರೆಯುವುದು ಉತ್ತಮ, ನಾನು ದೇವರ ಭಕ್ತಿ ಮಾಡಬೇಕು ಎಂಬುವ ಭಾವನೆ ಅವರಲ್ಲಿ ಉಂಟಾಯಿತು. ಅವರು ತುಂಬ ಕಾವ್ಯಗಳನ್ನು ರಚಿಸಿದ್ದಾರೆ. ಹಾಗೆ ಒಂದು ಸಂದರ್ಭ ಹೇಗೆ ಬರ್ತದಂದರೆ, ಅವರು ಕೃಷ್ಣನ ತುಂಬ ದೊಡ್ಡ ಭಕ್ತರಿದ್ದರು. ಹಾಗೆ ಅವರು ಒಂದು ದಿವಸ ಉಡುಪಿ ಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಬರ್ತಾರೆ. ಅಲ್ಲಿ ಅವರಿಗೆ ದರ್ಶನ ಸಿಗುವುದಿಲ್ಲ. ಹಾಗೆ ಅವರು ಆ ದೇವಸ್ಥಾನದ ಹಿಂಭಾಗದಲ್ಲಿ ನಿಂತು ಹಾಡನ್ನು ಹಾಡಲು ಪ್ರಾರಂಭಿಸ್ತಾರೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಆ ಹಾಡನ್ನು ಅವರು ತುಂಬ ಭಕ್ತಿಯಿಂದ ಹಾಡ್ತಾರೆ. ಅವ್ರು ಹಾಡ್ತಿರಬೇಕಾದ್ರೆ ಅಲ್ಲಿಯ ಕೃಷ್ಣನ ಮೂರ್ತಿಯೇ ತನ್ನ ದಿಕ್ಕನ್ನು ಬದಲಾಯಿಸಿ ಅಲ್ಲಿರುವ ಗೋಡೆಯಿಂದ ಒಂದು ಸಣ್ಣ ಕಿಂಡಿ ತೆರೆಯುತ್ತದೆ. ಇನ್ನೂ ಕೂಡ ನಾವು ಉಡುಪಿ ಕೃಷ್ಣ ದೇವಸ್ಥಾನಕ್ಕೆ ಹೋದರೆ ನಮಗೆ ಅಲ್ಲಿ ಇನ್ನೂ ಸಣ್ಣ ಕಿಂಡಿ ಕಾಣಿಸ್ತದೆ. ಆ ಕಿಂಡಿಯ ಹೆಸರು ಕನಕನ ಕಿಂಡಿ ಎಂದು ಕರೆಯುತ್ತಾರೆ ಅದನ್ನು. ನಾವು ಕನಕದಾಸರಿಂದ ಎರಡು ಮುಖ್ಯ ವಿಷಯವನ್ನು ಕಲಿಯಬೇಕು. ಒಂದೇನೆಂದರೆ ಭಕ್ತಿ ಹೇಗಿರಬೇಕು. ನಾನೀಗ ಹೇಳಿದ ಕಥೆಯಲ್ಲಿ ನೀವು ನೋಡಿದ್ರಲ್ಲ, ಕೃಷ್ಣನೇ ತನ್ನ ಭಕ್ತರಿಗೋಸ್ಕರಕ್ಕೆ ತನ್ನ ದಿಕ್ಕನ್ನೇ ಬದಲಾಯಿಸ್ತಾನೆ. ನಾವೆಲ್ಲರೂ ವಿದ್ಯಾರ್ಥಿಗಳು. ನಾವು ಸರಸ್ವತಿ ಮಾತೆಯನ್ನು ಎಷ್ಟು ಭಕ್ತಿಯಿಂದ ಓದ್ತೇವೋ ಅಷ್ಟು ನಾವು ಮುಂದೆ ಹೋಗ್ತೇವೆ. ಮತ್ತೊಂದು ವಿಷಯ, ನಿಮಗೆ ನಾನು ಈ ವಿಡಿಯೋ ಪ್ರಾರಂಭಿಸಬೇಕಾದ್ರೆ, ಕುಲ ಕುಲ ಕುಲವೆಂದು ಬಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಬಲ್ಲಿರಾ ಎಂಬುವ ಹಾಡನ್ನು ಹಾಡಿದ್ದೆ. ಈ ಹಾಡಿನ ಅರ್ಥ ಏನೆಂದರೆ, ನಮ್ಮಲ್ಲಿ ಹರಿಯುವ ರಕ್ತ ಒಂದೇ, ನಾವು ಕುಡಿಯುವ ನೀರು ಒಂದೇ, ನಾವು ಸೇವಿಸುವ ಗಾಳಿ ಒಂದೇ, ಮತ್ತು ನಾವು ಯಾಕೆ ಕುಲ 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 ಎಂದು ಬಡೆದಾಡುತ್ತೇವೆ, ನಾವೆಲ್ಲರೂ ಒಂದೇ ಎಂಬುವ ಭಾವನೆ ನಮಗೆ ಕನಕದಾಸರು ಹೇಳ್ತಾರೆ. ಕನಕದಾಸರು ನಮಗೆ 15-16 ಶತಮಾನದಲ್ಲೇ ಅವರ ಕೀರ್ತನೆ ಮುಖಾಂತರ ನಾವೆಲ್ಲರೂ ಒಂದೇ ಎಂಬುದು ನಮಗೆ ಹೇಳ್ತಾರೆ. ಹಾಗಾದರೆ ಬನ್ನಿ ನಾವು ಕನಕದಾಸರನ್ನು ಸ್ಮರಿಸೋಣ, ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆಯೋಣ, ಭಕ್ತಿಯಿಂದ ದೇಶಭಕ್ತರಾಗೋಣ, ನಾವೆಲ್ಲರೂ ಒಂದೇ ಎಂಬುವ ಭಾವನೆಯಿಂದ ಬದುಕೋಣ. ಧನ್ಯವಾದಗಳು.